ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ವೀಕ್ಷಕರೇ, ನಾನು ಕಳೆದ ಸಂಚಿಕೆಯಲ್ಲಿ ಆಯುರ್ವೇದ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಬಂದಿದ್ದೇನೆ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಬಂಧು ಮಿತ್ರರೊಂದಿಗೆ ಸ್ನೇಹಿತರೊಂದಿಗೆ ಹಂಚಿಕೊಂಡು ಆಯುರ್ವೇದದ ಈ ತರಹದ ವಿಡಿಯೋಗಳನ್ನು ಮಾಡುವವರ ಬೆನ್ನಿಗೆ ನಿಲ್ಲಬೇಕು ಅಂತ ಕೇಳ್ತಾ, ಆತ್ಮೀಯ ವೀಕ್ಷಕರೇ, ಇಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಸಫರ್ ಆಗಿರ್ತಕ್ಕಂಥ ಇಶ್ಯೂ ಯಾವುದಪ್ಪ ಅಂತಂದ್ರೆ ಸೊಂಟ ನೋವು, ಬ್ಯಾಕ್ ಪೇನ್. ಈ ಸೊಂಟ ನೋವು, ಬ್ಯಾಕ್ ಪೇನ್ ಅಷ್ಟಕ್ಕೆ ಸೀಮಿತ ಇಲ್ಲದೇನೆ, ಸೊಂಟದಿಂದ ತೊಡೆ, ತೊಡೆಯಿಂದ ಮೊಣಕಾಲು, ಮೊಣಕಾಲಿನಿಂದ ಮೀನುಗಂಡ ಜಾಗ, ಮೀನುಗಂಡದಿಂದ ನಮ್ಮ ಹಿಮ್ಮಡಿ, ಹಿಮ್ಮಡಿಯಿಂದ ಪಾದ, ಇವೆಲ್ಲ ಜಾಗಕ್ಕೆ ನೋವು ತನ್ನಿಂದ ತಾನೇ ಹೋಗುವುದನ್ನ ನಾವು ಈ ಗೃದ್ರಸಿ ಮತ್ತು ಸೊಂಟ ನೋವು ಅಥವಾ ಬ್ಯಾಕ್ ಪೇನ್ ಅಂತ ಹೇಳಿ ಕರಿಬಹುದು. ಆತ್ಮೀಯ ವೀಕ್ಷಕರೇ, ಬ್ಯಾಕ್ ಪೇನ್ ಬಹಳಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ, ಬಹಳಷ್ಟು ನೋವನ್ನು ಕೊಡುತ್ತೆ, ಓಡಾಡಲು ಹಿಂಸೆಯನ್ನು ನೀಡುತ್ತೆ, ಜೊತೆಗೆ ಉರಿ, ದಾಹ, ಕಾಲುರಿ, ಕೈ ಉರಿ ಮತ್ತು ಅತಿಯಾದ ನೋವು, ಸ್ಟಿಪ್ ಬರುವಂಥದ್ದು, ಕಾಲು ಗಟ್ಟಿಯಾಗಿ ನಿಲ್ಲುವಂಥದ್ದು, ಹಿಡಿಯುವಂಥದ್ದು, ಈ ತರಹದ ಸಮಸ್ಯೆಯನ್ನು ನೀಡುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಆಯುರ್ವೇದ ಹೇಳುತ್ತೆ, ಆತ್ಮೀಯ ವೀಕ್ಷಕರೇ, ನೀವು ಈ ಕಾರಣಗಳನ್ನು ಮಾಡ್ತಿದ್ರೆ ಬಿಟ್ಬಿಡಿ, ಇಲ್ಲ ಅಂತಂದ್ರೆ ಮುಂದೊಂದು ದಿನ ನೀವು ಸೊಂಟ ನೋವಕ್ಕೆ ತುತ್ತಾಗ್ಬೋದು. ಯಾವ ಕಾರಣ ಆಯುರ್ವೇದ ಹೇಳುತ್ತೆ, ಯಾವ ಕಾರಣದಿಂದ ಈ ಸೊಂಟ ನೋವು ಬರುತ್ತೆ ಅಂತ ಹೇಳೋದಾದ್ರೆ, ಪ್ರಥಮವಾಗಿ ನಾವು ದಿನನಿತ್ಯ ತಿನ್ನುವಂತಹ ಹೆಚ್ಚಿನ ಕಾಳುಗಳು. ಆತ್ಮೀಯ ವೀಕ್ಷಕರೇ, ಯಾವ ಕಾಳುಗಳು ಅಂದ್ರೆ ಅವರೆಕಾಳು ಇರ್ಬೋದು, ಹಲಸಂದೆ ಇರ್ಬೋದು, ಬಟಾಣೆ ಇರ್ಬೋದು, ಉದ್ದಿರ್ಬೋದು, ಕಡಲೆಕಾಳು ಇರ್ಬೋದು, ಶೇಂಗಾ ಇರ್ಬೋದು, ಈ ತರಹದ ಹೆಚ್ಚು ಹೆಚ್ಚು ಕಾಳುಗಳು ವಾತು ಪ್ರಧಾನವಾಗಿರುತ್ತೆ. ಈ ತರಹದ ಕಾಳುಗಳನ್ನ ಅತಿಯಾಗಿ ಪುನಃ ಪುನಃ ಅತಿವೇಲಂ ಅತಿ ಪ್ರಮಾಣಂ ಅಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪದೇ ಪದೇ ತಿಂದಾಗ ಅದು ನಮ್ಮ ಬ್ಯಾಕ್ ಪೇನ್ ಅಥವಾ ವಾತು ವೃದ್ಧಿಗೆ ಕಾರಣವಾಗಿ ಬ್ಯಾಕ್ ಪೇನ್ ಬರೋದಕ್ಕೆ ಕಾರಣ ಆಗುತ್ತೆ. ಆತ್ಮೀಯ ವೀಕ್ಷಕರೇ, ಇದು ಕಾಳುಗಳಲ್ಲಾದ್ರೆ ಆಹಾರ, ನಾವು ದಿನನಿತ್ಯ ತಿನ್ನುವಂತಹ ಆಹಾರ ತಿಂಡಿ ತಿನಿಸುಗಳು. ನೋಡಿ, ಬಹಳಷ್ಟು ಜನ ಫಿಸಿಕಲ್ ವರ್ಕ್ ಮಾಡೋದೇ ಇಲ್ಲ, ಆದರೆ ಅತಿ ಹೆಚ್ಚು ಊಟ ಮಾಡುವಂಥದ್ದು, ಅಧ್ಯಸನ ಮಾಡುವಂಥದ್ದು, ವಿಷಮಾಸನ ಮಾಡುವಂಥದ್ದು, ಸಮಾಸನ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಜೀರ್ಣವಾಗಿ, ಅಜೀರ್ಣದಿಂದ ಮಲಬದ್ಧತೆಯಾಗಿ ಸೊಂಟ ನೋವು ಬರೋದಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ನಾವು ದಿನನಿತ್ಯ ತಿನ್ನುವಂತಹ ದೋಸೆ, ಪಡ್ಡು, ಇಡ್ಲಿ, ಉದ್ದಿನ ವಡೆ, ಕರಿದ ಆಹಾರಗಳಲ್ಲಿ ಬಹಳಷ್ಟು ನಾವು ಪುರಿ ತಿನ್ನುವಂಥದ್ದು ಅಥವಾ ಚಿತ್ರನ್ನ, ಪುಳಿಯೋಗರೆ, ಅವಲಕ್ಕಿ, ಬಹಳಷ್ಟು ಜನರಿಗೆ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಇವು ತಿಂದಾಗ ಸೊಂಟ ನೋವು ಬರುತ್ತೆ. ಯಾಕೆ ಅಂತಂದ್ರೆ ಇವೆಲ್ಲ ಆಹಾರಗಳು ಗುರು ಆಹಾರಗಳು, ಜೀರ್ಣ ಆಗೋದಕ್ಕೆ ಹೆಚ್ಚಿನ ಸಮಯವನ್ನ ಪಡೆದಿರುತ್ತೆ. ಇವು ವ್ಯಾಯಾಮವನ್ನ ನಿಮಗೆ ಕೇಳುತ್ತಿರುತ್ತೆ, ಆದ್ರೆ ನಾವು ವ್ಯಾಯಾಮವನ್ನೇ ಮಾಡೋದಿಲ್ಲ. ಆದ್ರೆ ಇವೆಲ್ಲ ಆಹಾರವನ್ನ ಹೊಟ್ಟೆ ತುಂಬುದು ತಿಂದು ಕೂತಲ್ಲೇ ಕೂತು ಕೆಲಸ ಮಾಡಿ ಮತ್ತು ಮಲಗುವಂಥದ್ದು, ಸೆಡಿಮೆಂಟರಿ ಲೈಫ್ ಸ್ಟೈಲ್, ಇಂಥ ಕಂಡೀಷನ್ ಅಲ್ಲಿ ಸೊಂಟ ನೋವು ಜಾಸ್ತಿ ಬರುತ್ತೆ. ಕಾರಣ ಈ ತರಹದ ಆಹಾರಗಳು. ಆತ್ಮೀಯ ವೀಕ್ಷಕರೇ, ಮತ್ತು ಜಂಕ್ಸ್ ಫುಡ್ ಪ್ರಿಯವಾಗಿದ್ದೇವೆ ನಾವು. ಯಾಕೆ ಅಂತಂದ್ರೆ ಯಾವ ಆಹಾರವನ್ನ ತಿನ್ನಬಾರದು ಅಂತೇಳಿ ನಮ್ಮ ಭಾರತೀಯ ಸಂಪ್ರದಾಯ ಹೇಳ್ತಿತ್ತೋ ಅಂತ ಆಹಾರವನ್ನ ನಾವು ಮತ್ತೆ ಮತ್ತೆ ತಿನ್ನಲು ಪ್ರಾರಂಭಿಸಿದ್ದೇವೆ. ಬೀದಿ ಬೀದಿಯಲ್ಲಿ ನಿಂತು ಜಂಕ್ಸ್ ಫುಡ್ ಅನ್ನ ತಿಂತಿದ್ದೇವೆ, ಅದು ನಾಲಿಗೆಗೆ ರುಚಿ, ಹೊಟ್ಟೆಗೆ ಬಹಳ ವಿಷವಾಗ್ತಾ ಇದೆ. ಹಾಗಾಗಿ ಈ ಜಂಕ್ಸ್ ಫುಡ್ಡು ಕೂಡ, ಲೈಕ್ ಫ್ರೈಡ್ ರೈಸ್ಗಳಾಗಿರ್ಬೋದು, ಎಗ್ ಫ್ರೈಡ್ ರೈಸ್ಗಳಾಗಿರ್ಬೋದು, ಅಥವಾ ಅನ್ನವನ್ನು ಮಾಡಿ ಮತ್ತೆ ಅದನ್ನು ನಾವು ಫ್ರೈ ಮಾಡಿ ತಿಂದರೆ ಅದು ವಿಷಕ್ಕೆ ಸಮಾನ. ದಿನನಿತ್ಯ ತಿಂದರೆ ಒಂದೇ ವಾರದಲ್ಲಿ ನಿಮಗೆ ಮೂಲವ್ಯಾಧಿನೂ ಬರ್ಬೋದು ಅಂತ ಹೇಳುತ್ತೆ ಆಯುರ್ವೇದ. ಯಾಕೆ ಅಂತಂದರೆ ಈ ಒಂದು ಸಲ ಮಾಡಿರೋ ಆಹಾರ ಮತ್ತೆ ಅದನ್ನು ನಾವು ಆಹಾರ ರೂಪವಾಗಿಯೇ ಅದನ್ನ ವಿಧಿ ಮುಖಾಂತರ ಮಾಡಿದರೆ ಅದು ವಿರುದ್ಧ ಆಹಾರವಾಗುತ್ತೆ. ಆ ವಿರುದ್ಧ ಆಹಾರ ನಿಮ್ಮ ಜೀರ್ಣಶಕ್ತಿಯನ್ನು ಹಾಳು ಮಾಡಿ ದೋಷಗಳನ್ನು ಪ್ರಕೋಪ ಮಾಡಿ ಬ್ಯಾಕ್ ಪೇನ್ ಬರುವಂತೆ ಮಾಡುತ್ತೆ. ಆತ್ಮೀಯ ವೀಕ್ಷಕರೇ, ದಿನನಿತ್ಯ ಮಾಂಸಕ್ಕಾಗಿ ಬೆಳೆದ ಮಾಂಸಾಹಾರಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನುವಂಥದ್ದು. ಈಗ ನಮಗೆಲ್ಲರಿಗೂ ಪೌಲ್ಟ್ರಿ ಮಾಂಸಗಳೇ ಸಿಗುವಂಥದ್ದು, ಅಂದರೆ ಮಾಂಸಕ್ಕಾಗಿ ಬೆಳೆದ ಮಾಂಸ ನಮಗೆ ವಿಷವಾದೀತೆ ಹೊರತು ಶಕ್ತಿದಾಯಕವಾಗಿ ಆಗಲ್ಲ, ಮತ್ತು ಅದು ಸರಿಯಾಗಿ ಜೀರ್ಣ ಆಗದಿದ್ದ ಪಕ್ಷದಲ್ಲಿ 100% ಅದು ನಿಮಗೆ ಬ್ಯಾಕ್ ಪೇನ್ ತರುತ್ತೆ, ವಿಷವಾಗುತ್ತೆ ಮತ್ತು ಬಹಳಷ್ಟು ರೋಗಗಳನ್ನು ತರೋದ್ರಲ್ಲಿ ಸಂದೇಹವಿಲ್ಲ. ಆತ್ಮೀಯ ವೀಕ್ಷಕರೇ,
ಹಾಗಾಗಿ ಈ ತರದ ಆಹಾರಗಳನ್ನು ಅತಿ ಹೆಚ್ಚು ನೀವು ಸೇವಿಸ್ತಿದ್ರೆ ಅದನ್ನ ಕಡಿಮೆ ಮಾಡಿ ಹೆಚ್ಚು ಜೋಳ, ರಾಗಿ ಮತ್ತು ಅಕ್ಕಿಯಿಂದ ಮಾಡಿರ್ತಕ್ಕಂತಹ ದವಸ ಧಾನ್ಯಗಳನ್ನ ಬಳಸಿಕೊಂಡು ರೊಟ್ಟಿ, ಅಂಬ್ಲಿ, ಗಂಜಿ, ಮುದ್ದೆ, ಅನ್ನ, ಸಾರು ಈ ತರದನ್ನ ಮಾಡಿ ಆದಷ್ಟು ಬಿಸಿ ಬಿಸಿ ಆಹಾರ, ಶುಚಿಯಾದ ಆಹಾರವನ್ನ ತಿಂತ ಬನ್ನಿ. ನಿಮಗೆ ಜೀರ್ಣಶಕ್ತಿ ಇನ್ನೂ ಚೆನ್ನಾಗಿ ಆಗಿ ಸೊಂಟ ನೋವು ಇದ್ದರದು ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಆಹಾರವೇ ಔಷಧ ಹೇಳ್ತಾರೆ, ಫುಡ್ ಇಸ್ ಅ ಮೆಡಿಸಿನ್, ಕಿಚನ್ ಇಸ್ ಅ ಫಾರ್ಮಸಿ ಅಂತ. ಅಂದ್ರೆ ನಾವು ಫುಡ್ಡನ್ನೇ ಔಷಧ ರೂಪಿತವಾಗಿ ತಗೊಂಡ್ರೆ ಔಷಧಾಲಯ ಬೇಕಾಗಲ್ಲ, ಮತ್ತು ಆಹಾರದ ಮನೆಯನ್ನೇ ಔಷಧಾಲಯ ಅಂತ ಅನ್ಕೊಂಡು ಅಲ್ಲಿ ಮಾಡುವಂತಹ ಪ್ರತಿಯೊಂದು ಆಹಾರವು ಅಮೃತ ತರ, ಔಷಧ ತರ ಮಾಡಿ ತಿಂದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಶಕ್ತಿಯನ್ನು ನೀಡುತ್ತೆ ಆತ್ಮವೀಕ್ಷಕರೇ. ಹಾಗಾಗಿ ಹೇಳ್ತಾರೆ, ಆಹಾರ ಪುನರ್ಮೂಲ ಬಲವರ್ಣ ಓಜಸ ಅಂತ ಹೇಳಿ. ಆಹಾರದಿಂದ ಅಗ್ನಿ, ಬಲ, ವರ್ಣ, ಓಜಸ್, ಶಕ್ತಿ ಬರುತ್ತೆ ಆತ್ಮವೀಕ್ಷಕರೇ. ಅದೇ ನಾವು ಅದನ್ನ ವಿರುದ್ಧ ಆಹಾರದಲ್ಲಿ ತಿಂದ್ರೆ ನಿಮಗೆ ಫಸ್ಟ್ ಬರುವಂಥದ್ದೇ ಷಂಡತ್ವ, ವಿಷರ್ಪ, ಆಂಧ್ಯ ಮತ್ತು ರಕ್ತ ವಿಕಾರಗಳ ಜೊತೆಗೆ ವಾತಾದಿ ವಿಕಾರಗಳು ಬರುತ್ತೆ ಆತ್ಮವೀಕ್ಷಕರೇ. ಹಾಗಾಗಿ ಈ ಸೊಂಟ ನೋವು ಬರುವುದು ಈ ತರದ ಆಹಾರಗಳನ್ನ ತಿಂದ್ರೆ. ಹಾಗಾಗಿ ಶುದ್ಧ ಆಹಾರವನ್ನು ಸೇವಿಸಿ ಈ ಸೊಂಟ ನೋವಿಂದ ನೀವು ಬಳಲದಿಂದ ದೂರ ಇರಿ ಅಂತ ಹೇಳ್ತಾ ನನ್ನೊಂದು ಒಂದು ಅನಿಸಿಕೆ. ಮತ್ತು ಈ ಬ್ಯಾಕ್ ಪೇನ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇರ್ರೆಗ್ಯುಲರ್ ಆಗಿರ್ತಕ್ಕಂಥ ದಾರಿಯಲ್ಲಿ ಬಹಳ ಲಾಂಗ್ ರನ್ ಆಗಿ ವೆಹಿಕಲ್ ಅಲ್ಲಿ ಹೋಗುವಂಥದ್ದು, ಬೈಕಲ್ಲಿ ಓಡಾಡುವಂಥದ್ದು, ಸೈಕಲ್ ಅಲ್ಲಿ ಓಡಾಡುವಂಥದ್ದು, ಬಹಳ ದೂರ ಕ್ರಮಿಸುವುದು ನಡಿಗೆಯಲ್ಲಿ, ಬಹಳ ದೂರ ಕೂರದೇನೆ ರೆಸ್ಟ್ ಮಾಡದೇನೆ ದೂರ ನಡಿಗೆಯಲ್ಲೇ ನೀಡಿದ್ರೆ ವಾತದೋಷ ಪ್ರಕೋಪವಾಗಿ ಧಾತುಕ್ಷಯ ಆಗ್ಬೋದು, ಅದರಿಂದ ಅವರಿಗೆ ಬ್ಯಾಕ್ ಪೇನ್ ಬರುವುದು ಆತ್ಮೀಯ ವೀಕ್ಷಕರ. ಮತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇಂದ ಕೂಡ ಸೊಂಟಕ್ಕೆ ತೀವ್ರವಾದ ನೋವು ಬೀಳ್ಬೋದು, ಅಥವಾ ತೆಂಗಿನ ಮರದಿಂದ ಬಿದ್ದು ನೋವಾಗಿ ಸೊಂಟಕ್ಕೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗ್ಬೋದು, ಬ್ಯಾಕ್ ಪೇನ್ ಬರ್ಬೋದು, ಸ್ಪಂಡಲೈಸಿಸ್ ಆಗ್ಬೋದು, ತೂಕ ಎತ್ತುವಂಥದ್ದಾಗಿರ್ಬೋದು, ಅಥವಾ ಜಿಮ್ನಾಸ್ಟಿಕ್ ಮಾಡುವವರು ಈ ಸಮಸ್ಯೆಯಿಂದ ಬಳಲಬಹುದು, ಅಥವಾ ವೇಟ್ ಲಿಫ್ಟರ್ಸ್ಗೂ ಕೂಡ ಈ ತರದ ಸಮಸ್ಯೆ ಬರ್ಬೋದು. ಹಾಗಾಗಿ ಇವರೆಲ್ಲರೂ ಕೂಡ ತಮ್ಮ ಜೀರ್ಣಶಕ್ತಿಯನ್ನು ಚೆನ್ನಾಗಿಟ್ಟುಕೊಂಡು ಈ ತರಹದ ನಿಧಾನಗಳನ್ನ ಬಿಟ್ಟರೆ, ಯಾರು ವೇಗ ಸಂಧಾರಣೆಯನ್ನ ಮಾಡ್ತೀರಿ ಅಂದ್ರೆ ಈ ಹಸಿವು, ಬಾಯಾರಿಕೆ, ಮಲಮೂತ್ರಾದಿ ಇತ್ಯಾದಿಗಳನ್ನ ತಡೆ ಹಿಡಿತೀರಿ, ಅಂತರ್ಗೂ ಕೂಡ ಈ ಸಮಸ್ಯೆ ಬರುತ್ತೆ, ಅದನ್ನ ನೀವು ಮಾಡಬಾರದು ಆತ್ಮೀಯ ವೀಕ್ಷಕರ. ಮತ್ತು ಬ್ಯಾಕ್ ಬೋನ್ ಬರಲು ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಕಾರಣ ಅತಿ ಮೈಥುನ. ಅತಿಯಾದ ಮೈಥುನ ಕ್ರಿಯೆ ಮಾಡುವುದರಿಂದನೂ ಕೂಡ ಬ್ಯಾಕ್ ಪೇನ್ ಬರುತ್ತೆ ಆತ್ಮೀಯ ವೀಕ್ಷಕರೇ. ಹಾಗಾಗಿ ಇವೆಲ್ಲವುಗಳನ್ನ ನೀವು ಪರಿಗಣಿಸಿ ನೀವು ಮಾಡ್ತಾ ಇದ್ರೆ, ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಈ ಕಾರಣಗಳು ಇದ್ರೆ ದಯವಿಟ್ಟು ಒಂದೊಂದೇ ಕಡಿಮೆ ಮಾಡ್ತಾ ಬನ್ನಿ. ಬ್ಯಾಕ್ ಪೇನ್ ಇರುವವರು ನಿಮ್ಮ ನೋವು ತನ್ನಿಂದ ತಾನೇ ಶಮನ ಆಗುತ್ತೆ, ಮತ್ತು ಮಾಡದೇ ನೋವು ಬರದೇ ಇರೋರು ಆದ್ರೆ ಇದನ್ನ ಮಾಡ್ತಾ ಇರ್ತೀರಿ ಅಂತವ್ರು ಕಡಿಮೆ ಮಾಡ್ತಾ ಇರಿ, ನಿಮ್ ಬ್ಯಾಕ್ ಪೇನೇ ಬರೋದಿಲ್ಲ. ಅದೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅತುರಶ ವಿಕಾರ ಪ್ರಶಮನಂ, ಅಂದ್ರೆ ಆರೋಗ್ಯವಾಗಿರೋರನ್ನ ಆರೋಗ್ಯವಾಗಿ ಮೇಂಟೈನ್ ಮಾಡೋದು, ರೋಗದಿಂದ ಬಳಲಿದವರಿಗೆ ರೋಗದಿಂದ ಮುಕ್ತಿ ಕೊಟ್ಟು ಅವರನ್ನ ಸ್ವಸ್ಥರನ್ನಾಗಿ ಮಾಡೋದು, ಅದು ಆಯುರ್ವೇದದ ಉದ್ದೇಶ ಆತ್ಮೀಯ ವೀಕ್ಷಕರೇ. ಇದು ಇವೆಲ್ಲವೂ ಕೂಡ ಸೊಂಟ ನೋವಿಗೆ, ಬ್ಯಾಕ್ ಪೇನ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಆತ್ಮೀಯ ವೀಕ್ಷಕರೇ. ಹಾಗಾದ್ರೆ ಬ್ಯಾಕ್ ಪೇನ್ಗೆ ಲಕ್ಷಣಗಳೇನು ಅಂತ ನೀವು ಕೇಳ್ಬೋದು. ಆಯುರ್ವೇದದಲ್ಲಿ ನಾವು ಇದನ್ನ ಸಾಮಾನ್ಯವಾಗಿ ಗುರುದ್ರಸಿ ಅಂತ ಹೇಳಿ ಕರೀತೇವೆ. ಅಂದ್ರೆ ಸ್ಪಾಂಡಲೈಸಿಸ್ ಆಗಿರ್ಬೋದು, ಅಥವಾ ಸ್ಪಾಂಡಲಿಥಿಯಾಸಿಸ್ ಆಗಿರ್ಬೋದು, ಹರ್ನಿಯೇಷನ್ ಆಗಿರ್ಬೋದು, ಡಿಜನರೇಟಿವ್ ಡಿಸ್ಕ್ ಇರ್ಬೋದು, ಅಥವಾ ಬಹಳಷ್ಟು ಈ ಡಿಸ್ಕೆ ತಿನ್ನಾಗಿರ್ಬೋದು, ಇಂತಹ ಸಮಸ್ಯೆಯಿಂದ ನರಗಳ ಸಂವೇದನೆಯನ್ನು ಅಥವಾ ಅದರ ಮೇಲೆ ಪ್ರೆಷರ್ ಅನ್ನು ಕೊಟ್ಟು ಈ ಸಯಾಟಿಕ್ ಪ್ರಾಬ್ಲಮ್ ಅನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಆಯುರ್ವೇದದಲ್ಲಿ ಗುರುದ್ರಸಿಗೆ ನಾವು ಈ ಕ್ಲಿನಿಕಲ್ ಫ್ಯೂಚರ್ಸ್ ಅನ್ನ ಸೇಮ್ ಕ್ಲಿನಿಕಲ್ ಫ್ಯೂಚರ್ಸ್ ಅನ್ನ ಗುರುದ್ರಸಿಯಲ್ಲಿ ನೋಡ್ಬೋದು. ಹಾಗಾಗಿ ನಾವು ಇದನ್ನ ಗುರುದ್ರಸಿ ಅಂತ ಕರಿತೀವಿ. ಆ ಗುರುದ್ರಸಿ ಲಕ್ಷಣಗಳನ್ನು ಹೇಳ್ತಾನೆ. ಈ ಗುರುದ್ರಸಿ ಬಹಳ ವಾತ ಮತ್ತು ವಾತ ಕಫದೋಷದಿಂದ ಸಾಮಾನ್ಯವಾಗಿ ಬರುತ್ತೆ. ವಾತದ ದೋಷದಿಂದ ತುಂಬಾ ತೋದ, ಸ್ಪಂದನ, ಅಂದ್ರೆ ಎಲ್ಲಿ ನೋವಿರುತ್ತೋ ನಿಮಗೆ ಸೂಜಿ ಚುಚ್ಚಿದ ತರ ಅನುಭವ ಆಗುತ್ತೆ, ಮತ್ತು ಅದೇ ನಿಮಗೆ ಸ್ಪಂದನ ಅಂದ್ರೆ ಪಲ್ಸೇಷನ್, ಅಷ್ಟು ತೀವ್ರವಾದ ನೋವು ಮತ್ತು ತೋದ, ಜೊತೆಗೆ ಸುಪ್ತಿ ಅಂದ್ರೆ ಸ್ಟಿಫ್ನೆಸ್, ಕಾಲು ಗಟ್ಟಿಯಾಗಿ ಹಿಡಿಯುವಂಥದ್ದು, ಜೊತೆಗೆ ಕಾಲು ಚಾಚಲು ಮತ್ತು ಮಡಚಲು ಆಗುವುದಿಲ್ಲ, ಎತ್ತಲು ಆಗುವುದಿಲ್ಲ, ಕೆಲಸ ಮಾಡಲಾಗುವುದಿಲ್ಲ, ಸರಿಯಾಗಿ ನಡೆಯಲು ಬರುವುದಿಲ್ಲ, ನೀವು ಸಾಮಾನ್ಯವಾಗಿ ಹದ್ದು ನಡೆದಂತೆ ಅಂದ್ರೆ ಕಾಲನ್ನು ಹೀಗೆ ಹಾಕಿ ನಡೆಯುವಂಥದ್ದು ನೀವು ಕಾಣ್ಬೋದು ಈ ಗೃದ್ರಸಿ ಅಥವಾ ಸಯಾಟಿಕ್ ಪ್ರಾಬ್ಲಮ್ ಅಲ್ಲಿ. ಅದಕ್ಕಾಗಿ ಆಯುರ್ವೇದದಲ್ಲಿ ಇದು ಗೃದ್ರಸಿ ಅಂತಾರೆ. ಗೃದ್ರಸಿ ಅಂತಂದ್ರೆ ಹದ್ದು, ಆ ಹದ್ದಿನ ತರ ನಡೆಯುವಂತಹ ಕಂಡೀಷನ್ನೇ ಗೃದ್ರಸಿ ಅಂತೇಳಿ ನಾವು ಆಯುರ್ವೇದದಲ್ಲಿ ಕರಿತೀವಿ ಆತ್ಮವೀಕ್ಷಕರು. ಇದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ.
ಹಾಗಾದ್ರೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯೇ? ಆತ್ಮೀಯ ವೀಕ್ಷಕರೇ, ಇದಕ್ಕೆ ಯಾವುದೇ ತರಹದ ಸರ್ಜರಿ ಇಲ್ಲದೇ, ಸರ್ಜರಿ ರಹಿತ ಚಿಕಿತ್ಸೆ ಆಯುರ್ವೇದದಲ್ಲಿ ಮಾಡಬಹುದು. ಯಾಕೆ ಅಂತಂದ್ರೆ ಈ ವ್ಯಾಧಿ ಉದ್ಭವ ಆಗುವುದು ಪಕ್ವಾಶಯದಿಂದ. ಆತ್ಮೀಯ ವೀಕ್ಷಕರೇ, ಪಕ್ವಾಶಯ ಶುದ್ಧಿ ಮಾಡೋದ್ರ ಜೊತೆಗೆ ಇದು ವ್ಯಕ್ತ ಆಗಿರುವ ಜಾಗಕ್ಕೂ ಒಳ್ಳೆಯ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ನಮ್ಮ ಆಯುರ್ವೇದ ಆತ್ರೇಯ ಸಂಸ್ಥೆ ಶಿವಮೊಗ್ಗ ದುರ್ಗಿಗುಡಿಯಲ್ಲಿ ಇರತಕ್ಕಂಥದ್ದು ಸುಮಾರಷ್ಟು ರೋಗಿಗಳಿಗೆ ಬರೀ ಅರ್ಧ ಗಂಟೆಯಲ್ಲೇ ಈ ತರ ಸಮಸ್ಯೆಯಿಂದ ಬಳಲುವರಿಗೆ ಚಿಕಿತ್ಸೆಯನ್ನು ನೀಡಿ ಸಂಪೂರ್ಣವಾಗಿರ್ತಕ್ಕಂತಹ ಒಳ್ಳೆಯ ರೀತಿಯಲ್ಲಿ ಆರೋಗ್ಯವನ್ನು ನೀಡ್ತಾ ಬಂದಿದ್ದೇವೆ. ಸುಮಾರಷ್ಟು ಜನ ಇದರ ಚಿಕಿತ್ಸೆಯ ಫಲವನ್ನು ಪಡೆದಿದ್ದಾರೆ. ಈ ವಿಡಿಯೋ ಈ ಒಂದು ಕಾರ್ನರಲ್ಲಿ ನಾವು ಈ ವಿಡಿಯೋ ಕಾರ್ನರ್ ಬರ್ತಾ ಇದೆ, ನೀವು ಅದನ್ನ ಪ್ರೂಫ್ ಆಗಿ ನೋಡಿ ಆತ್ಮೀಯ ವೀಕ್ಷಕರೇ. ಹಾಗಾಗಿ ಚಿಕಿತ್ಸೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳು, ಲೇಪನಗಳು, ಕಟಿಬಸ್ತಿ ಹಾಗೂ ಗ್ರೀವಬಸ್ತಿ, ಹಾಗೆ ಇತರ ಬಸ್ತಿಗಳು ಮತ್ತು ಅಗ್ನಿ ಚಿಕಿತ್ಸೆ ಲೇಪಗಳು ಮತ್ತು ವಿವಿಧ ರೀತಿಯ ಚಿಕಿತ್ಸೆಗಳಿಂದ ಈ ಗುರುದ್ರಸೆಯನ್ನು ಸಂಪೂರ್ಣವಾಗಿ ಗುಣಪಡಿಸುವ ವ್ಯವಸ್ಥೆ ಆಯುರ್ವೇದದಲ್ಲಿ ಇದೆ. ಮತ್ತು ವಿಶೇಷವಾಗಿ ಬರೀ 15 ರಿಂದ ಅರ್ಧ ಗಂಟೆ ಒಳಗೆ ನಾವು ಚಿಕಿತ್ಸೆಯನ್ನು ನೀಡಿ ಗುಣಮುಖರಾಗಿ ಮಾಡ್ತೇವೆ. ಅದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಮರ್ಮವಿದ್ಯೆಯಲ್ಲಿ ಅಗಸ್ಯ ಮುನಿಗಳು ನೀಡತಕ್ಕಂಥ ವಿದ್ಯೆಯಲ್ಲಿ ಇದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮಗೆ ಒಳ್ಳೆ ಮಾಹಿತಿಯನ್ನು ಹೊತ್ತು ತರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ ಆತ್ಮೀಯ ವೀಕ್ಷಕರೇ.